ಆಗಿದೆ ಅಂತ. ರಸ ಉಚ್ಚಾರಣೆ ಸ್ಥಿತಿಯಲ್ಲಿ ಉನ್ನತ ಮಟ್ಟದಲ್ಲಿ ಇರುವಂತದ್ದು ರಸ. ರಸವನ್ನು ಅನುಕರಿಸಿ ಭಾವವು ಭಕ್ತಿಯು ಸ್ಥಾಯಿ ಭಾವಗಳೆಲ್ಲ ಮುಂದೆ 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 ಹೋಗ್ತಾ ಇದೆ. ಹಿಂದೆ ಅದು ಬ್ರಹ್ಮನಿಂದ ಹುಟ್ಟಿದೆ ಅದು. ರಸೋವೈ ಸಹ ಅಂತ ಬ್ರಹ್ಮಿ ಹೇಳ್ತಾರೆ. ರಸ ನಮಸ್ಕಾರ ವಿದ್ವಾನ್ ಡಾಕ್ಟರ್ ಶ್ರೀಕಾಂತ್ ಭಟ್ ಕಿಲಾರ ಅವರೇ. ನಮಸ್ಕಾರ. ನೀವು ಯಕ್ಷಗಾನ ಮತ್ತು ರಸ ಸಿದ್ಧಾಂತ ಅನ್ನೋದ್ರ ಬಗ್ಗೆ PhD ಅನ್ನು ಮಾಡಿದ್ದೀರಾ? ಅದಲ್ಲದೆ ನೀವು ಜ್ಯೋತಿಷ್ಯದಲ್ಲಿ ವಿದ್ವತ್ತನ್ನು ಮಾಡಿದ್ದೀರಾ? ಅಂದ್ರೆ ಖಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಸಮಯ ನಿರ್ಧಾರ, ಪಂಚಾಂಗ, ಜಾತಕ ಇತ್ಯಾದಿಯಾಗಿ ಸೂರ್ಯ ಸಿದ್ಧಾಂತ, ಗೃಹ ಸಿದ್ಧಾಂತ, ಗೃಹ ಸಂಹಿತ ಗಾರಿ ಸಂಬಂಧಪಟ್ಟಂತೆ ಈ ರೀತಿ. ಅದಲ್ಲದೆ ನೀವು ವೈದ್ಯಕೀಯ ಆಯುರ್ವೇದದ ವೈದ್ಯಕೀಯ ಪದವಿಯನ್ನು ಪಡೆದಿದ್ದೀರಿ. ಈಗ ಸದ್ಯ ಸಿದ್ದಾಪುರದ ಧನ್ವಂತರಿ ಆಯುರ್ವೇದ ಮಹಾವಿದ್ಯಾಲಯದ ಉಪನ್ಯಾಸಕನ ಸಂಸ್ಕೃತ ಉಪನ್ಯಾಸಕನಾಗಿ ಕೆಲಸ ಮಾಡ್ತಾ ಇದ್ದೀರಾ. ಈಗ ನಿಮ್ಮಲ್ಲಿ ಯಕ್ಷಗಾನ ಮತ್ತು ರಸ ಸಿದ್ಧಾಂತ ಅನ್ನೋದ್ರ ಬಗ್ಗೆ ಮತ್ತು ಅದಕ್ಕೆ ಸಂಬಂಧಪಟ್ಟ ವಿಚಾರ ತಿಳಿದುಕೊಳ್ಳಿಕ್ಕಾಗಿ ಕೆಲವು ಪ್ರಶ್ನೆಗಳನ್ನು ಕೇಳಬೇಕು ಅಂತ ಹೇಳಿ ತುಂಬಾ ಸಂತೋಷ. ರಸ ಸಿದ್ಧಾಂತ ಮತ್ತು ಯಕ್ಷಗಾನ, ಅದಕ್ಕೆ ಅದರ ಹಿನ್ನೆಲೆ ಏನು ಹೇಳಿ ಅಂದ್ರೆ, ಸಂಸ್ಕೃತ ಲಾಕ್ಷಣಿಕರ ರಸ ಸಿದ್ಧಾಂತದಲ್ಲಿ ನಮ್ಮ ಸಂಸ್ಕೃತ ಕವಿಗಳು ಸಾಹಿತಿಗಳು ಏನೇನು ಪುರಾಣಗಳನ್ನ ಬಳಸ್ಕೊಂಡು ರಾಮಾಯಣ ಮಹಾಭಾರತವನ್ನು ಬಳಸ್ಕೊಂಡು ಏನು ಕೃತಿಗಳನ್ನು ರಚನೆ ಮಾಡಿದ್ರು, ಆಯಾ ಕೃತಿಗಳಲ್ಲಿ ಪಾತ್ರಧಾರಿಗಳಿಗೆ ಬೇಕಾಗಿರ್ತಕ್ಕಂತಹ ರಸವನ್ನು ಅವರು ಉಲ್ಲೇಖ ಮಾಡಿದರು. ಶೃಂಗಾರ, ವೀರ, ಕರುಣ, ಅದ್ಭುತ, ಹಾಸ್ಯ, ಭಯಾನಕ ಬೀಭತ್ಸ, ರೌದ್ರ, ಶಾಂತ ಅಂತ 9 ರಸಗಳನ್ನು ಹೇಗೆ ಉಲ್ಲೇಖ ಮಾಡಿದರು, ಆ ಹಿನ್ನೆಲೆ ಒಳಗೆ ಪ್ರತಿಯೊಂದು ರಸಕ್ಕೂ ಕೂಡ ಅಭಿನಯ ಅರ್ಥವನ್ನು ಕೊಡ್ತು. ಇಂತಹ ಹಿನ್ನೆಲೆ ಒಳಗೆ ನೇರವಾಗಿ ನಾನು ಯಕ್ಷಗಾನದಲ್ಲಿ ಅದನ್ನು ಕಂಡುಕೊಂಡೆ. ಸಂಸ್ಕೃತದಲ್ಲಿ ಉದಾಹರಣೆ ಮಹಾಕವಿ ಕಾಳಿದಾಸ, ಹಾಗೆ ಭಾಸ ಇತ್ಯಾದಿ ಕವಿಗಳು ತಮ್ಮ ತಮ್ಮ ಕೃತಿಯಲ್ಲಿ ಯಾವ ರೀತಿಯ ರಸಗಳನ್ನು ಬಳಸಿದ್ರು. ಭವಭೂತಿ ಅಂತಿದ್ದಾನೆ ಅವನು, ಉತ್ತರ ರಾಮಚರಿತೆಯನ್ನು ಬರೆದ. ನಾವು ಯಕ್ಷಗಾನ ಕೃತಿಗಳಲ್ಲಿ ಈಗ ರಾಮನಿರ್ಯಾಣ ಅಂತ ಕೃತಿ ಇದೆ, ಅದು ಭವಭೂತಿ ಉತ್ತರ ರಾಮಚರಿತೆಗೆ ಅನುಗುಣವಾಗಿಯೇ ಇದೆ. ಭವಭೂತಿಯ ಯಾವ ಉತ್ತರ ರಾಮಚರಿತೆ ಇದೆಯೋ ಅದು ಕರುಣಾರಸ ಪ್ರಧಾನವಾಗಿರ್ತಕ್ಕಂತಹ ಕೃತಿ. ಇದೇ ನಮ್ಮ ಯಕ್ಷಗಾನದಲ್ಲಿ ರಾಮನಿರ್ಯಾಣ ಅಂತ ಏನು ಯಕ್ಷಗಾನ ಕೃತಿ ಇದೆಯೋ ಅದು ಕೂಡ ಕರುಣಾರಸ ಪ್ರಧಾನವೇ ಆಗಿದೆ. ಹೀಗಿರುವಾಗ ಪ್ರತಿಯೊಂದು ಸಂಸ್ಕೃತ ಲಾಕ್ಷಣಿಕರ ರಸ ಸಿದ್ಧಾಂತವನ್ನು ತೆಗೆದು ನೋಡಿದಾಗ ಯಾವುದೇ ಕೃತಿ ಇರಲಿ ಅಲ್ಲಿ ಒಂದು ಪ್ರಧಾನವಾದ ರಸ ಆ ಒಂದು ಕೃತಿಯನ್ನು ಮುಂದುವರಿಸ್ಕೊಂಡು ಹೋಗಿದೆ. ಈ ಹಿನ್ನೆಲೆ ಒಳಗೆ ನಮ್ಮಲ್ಲೂ ಕೂಡ ಯಕ್ಷಗಾನದಲ್ಲೂ ಕೂಡ ಹೆಚ್ಚಿನ ಕೃತಿಗಳು ಒಂದು ಪ್ರಧಾನವಾದ ರಸವನ್ನು ಇಟ್ಟುಕೊಂಡು ಅವು ಮುಂದುವರಿತಾ ಹೋಗಿ ತಮ್ಮ ಕಥೆಯನ್ನು ಮುಗಿಸ್ಕೊಳ್ತವೆ. ಈ ಹಿನ್ನೆಲೆ ಒಳಗೆ ನಮಗೆ ಸಂಸ್ಕೃತ ಲಾಕ್ಷಣಿಕ ರಸ ಸಿದ್ಧಾಂತ ತುಂಬ ಸಹಕಾರಿಯಾಗಿದೆ ಅಂತ ಹೇಳ್ತೇನೆ. ಯಾಕೆ ನೀವು ಈಗ PhD ಅನ್ನು ಮಾಡಬೇಕು ಅಂತ, ಮತ್ತೆ ಅದು ಅದರ ಸಿದ್ಧಾಂತ ಯಾವ ರೀತಿಯಲ್ಲಿ ಬೆಳವಣಿಗೆ ಆಗ್ತದೆ ಅಂತ? ಮೂಲತಃ ನಮ್ಮ ಈ ಉತ್ತರ ಕನ್ನಡ ಜಿಲ್ಲೆ ಒಂದು ಯಕ್ಷಗಾನ ಹಿನ್ನೆಲೆ ಇರುವಂತಹ ಜಿಲ್ಲೆ. ಉತ್ತರ ಕನ್ನಡ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆ, ಹೀಗೆ ಈ ಉಡುಪಿ ಜಿಲ್ಲೆ ಇತ್ತೀಚೆಗೆ ಎಲ್ಲ ಜಿಲ್ಲೆಗಳು ಕೂಡ ಯಕ್ಷಗಾನ ಹಿನ್ನೆಲೆ ಒಳಗೆ ಬಂದಂತಹ ಜಿಲ್ಲೆಗಳು. ನಮಗೆ ಯಕ್ಷಗಾನ ಒಂದು ರೀತಿಯಲ್ಲಿ ರಕ್ತಗತವಾಗಿರ್ತಕ್ಕಂತಹ ಆಸಕ್ತಿಯನ್ನು ಕೊಡುವಂಥದ್ದಾಗಿದೆ. ನಮ್ಮ ಕುಟುಂಬದಲ್ಲಿ ವಿಶೇಷ ಕಲಾವಿದರು ಯಾರು ಇಲ್ಲ ಅಂತಾದರೂ ಕೂಡ ನಾವು ಯಕ್ಷಗಾನದಲ್ಲಿ ತೊಡಗಿಸಿಕೊಳ್ಳುವಂತಹ ಪ್ರವೃತ್ತಿಯನ್ನು ಕೊಡುವಂಥದ್ದು ನಮ್ಮ ಜಿಲ್ಲೆಯ ಒಂದು ಸಾಂಸ್ಕೃತಿಕ ಕೊಡುಗೆಯಾಗಿದೆ. ಈ ಹಿನ್ನೆಲೆ ಒಳಗೆ ನಾನು ಯಕ್ಷಗಾನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ನನ್ನ ಆಸೆ ಇವತ್ತು PhD ಮಾಡುವವರೆಗೆ ಕರ್ಕೊಂಡು ಹೋಗಿದೆ. ನಾನು ಉಡುಪಿಯಲ್ಲಿ ನನ್ನ ವಿದ್ಯಾಭ್ಯಾಸ ಮಾಡುವ ಸಂದರ್ಭದಲ್ಲಿ ಸ್ವಲ್ಪ ಉಡುಪಿಯ ಒಂದು ಯಕ್ಷಗಾನ ವಾತಾವರಣ ನನಗೆ ನನ್ನನ್ನು ತನ್ನ ಲೋಕಕ್ಕೆ ಕಳ್ಕೊಂಡು ಹೋಗಿದೆ. ಯಕ್ಷಗಾನ ಆರಂಭಿಕ ಅಧ್ಯಯನವನ್ನು ಅಲ್ಲಿ ಮಾಡಿಯಾಗಿತ್ತು. ಆನಂತರ ನನ್ನ ಪದವಿಯ ನಂತರ ಯಕ್ಷಗಾನದಲ್ಲಿ ಒಂದು PhD ಮಾಡಬೇಕು ಅಂತ ಅಚಲವಾದ ಬಯಕೆ ಉಂಟಾಯಿತು. ಅದಕ್ಕೆ ನಾನು PhD ಮಾಡಿ ಆಯಿತು. ಅದಕ್ಕೆ ಲಾಕ್ಷಣಿಕರ ರಸ ಸಿದ್ಧಾಂತವನ್ನು ಯಕ್ಷಗಾನದಲ್ಲಿ ಅಳವಡಿಸಿಕೊಳ್ಳುವುದು ಹೇಗೆ ಅಂತ ಒಂದು ಚಿಂತನೆ ನನ್ನಲ್ಲಿ ಬಂದ ಮೇಲೆ ನಾನು ಯಕ್ಷಗಾನ ಪ್ರಸಂಗವನ್ನು ನನ್ನ ವಸ್ತುವಾಗಿ ಇಟ್ಟುಕೊಂಡೆ. ಅದರಲ್ಲಿ ನೀವು ಈ ಸಂಸ್ಕೃತ ಸಾಹಿತ್ಯದ ಮತ್ತು ಲಾಕ್ಷಣಿಕರ ಏನು ಸಿದ್ಧಾಂತ ಏನಿದೆ ಅದನ್ನು ಯಾಕೆ ನಾವು ಯಕ್ಷಗಾನದಲ್ಲಿ ಯಕ್ಷಗಾನಕ್ಕೆ ಯಾಕೆ ತುಲನೆ ಮಾಡಬೇಕು ಅಂತ ನಿಮಗೆ ಅನಿಸಿದ್ದು? ತುಲನೆ ಮಾಡಬೇಕಾದ ಅನಿವಾರ್ಯತೆ, ಯಕ್ಷಗಾನ ಒಂದು ಸ್ವತಂತ್ರ ಕಲೆ ಅಂತ ಹೌದು, ನಮ್ಮಲ್ಲಿ ಸ್ವಲ್ಪ ಗೊಂದಲ ಇದೆ. ಶಾಸ್ತ್ರೀಯ ಕಲೆಯೋ ಅಥವಾ ಜಾನಪದ ಕಲೆಯೋ ಅಂತ ಒಂದು ಗೊಂದಲ ಇದೆ. ಯಕ್ಷಗಾನ ನನಗೆ ತಿಳಿದ ಹಾಗೆ ಅದು ಶಾಸ್ತ್ರೀಯ ಎನ್ನುವುದೇ ಸೂಕ್ತ. ಆದರೂ ಕೂಡ ಜಾನಪದ ಅಂತ ಆದರೆ ಅಲ್ಲಿ ಲೆಕ್ಕಾಚಾರ ಸರಿಯೇ ಇದೆ, ಅಲ್ಲಿ ಯಾವುದೇ ರೀತಿಯಲ್ಲೂ ತಪ್ಪಿಲ್ಲ. ಎಲ್ಲ ಲೆಕ್ಕಾಚಾರದ ಪ್ರಕಾರನೇ ಹೋಗ್ತದೆ. 1, 2, 3, 4, 5, 6, 7, 8 ಹೀಗೆ ಈ ಲೆಕ್ಕಾಚಾರದಲ್ಲಿ ಹೋಗುವಾಗ ಅದಕ್ಕೊಂದು ಶಾಸ್ತ್ರೀಯ ಹಿನ್ನೆಲೆ ಇದೆ.
ಇಂತಹ ಶಾಸ್ತ್ರೀಯದಲ್ಲಿರುವ ಯಕ್ಷಗಾನದಲ್ಲಿ ನಾವು ಬಳಸುವಂತಹ ರಾಗ, ಅಭಿನಯ, ಆಮೇಲೆ ಭಾವ ಮತ್ತೆ ಮಾತನಾಡುವ ಶೈಲಿ, ಇದಕ್ಕೊಂದು ಹಿನ್ನೆಲೆ ಇದ್ದೇ ಇದೆ ಅಂತ ನಾನು ಅನ್ಕೊಂಡೆ. ನಾನು ಹಾಗಾಗಿ ನಾನು ಇದಕ್ಕೆಲ್ಲ ಸಂಸ್ಕೃತ ಲಾಕ್ಷಣಿಕರ ರಸ ಸಿದ್ಧಾಂತ ಸಾಹಿತ್ಯ ಗ್ರಂಥಗಳನ್ನು ಆಕರವಾಗಿ ನೋಡಿದಾಗ ಎಲ್ಲೋ ಇದು ತನ್ನ ಸ್ವಂತಿಕೆಯನ್ನು ಅಲ್ಲಿಂದ ಸಂದಿಷ್ಟು ಪಡ್ಕೊಂಡು ತನ್ನ ಹೆಮ್ಮರವಾಗಿ ಬೆಳೆದಿದೆ ಅಂತ ನನಗೆ ಅನ್ನಿಸ್ತು. ಆ ಕಾರಣವಾಗಿ ನಾನು ಸಂಸ್ಕೃತ ಲಾಕ್ಷಣಿಕರ ರಸ ಸಿದ್ಧಾಂತವನ್ನು ಅಧ್ಯಯನ ಮಾಡಿ ಅದನ್ನು ಯಕ್ಷಗಾನಕ್ಕೆ ತುಲನೆ ಮಾಡುವಂಥ ಪ್ರಯತ್ನವನ್ನು ಮಾಡಿದೆ. ಈಗ ರಸ ಅಂತ ಹೇಳಿದರೆ ಅದಕ್ಕೆ ನೀವು ಈಗ ಒಮ್ಮೆ ಇದಕ್ಕೆ ಮೊದಲು ಮಾತಾಡುವಾಗ ಹೇಳಿದ್ರಿ ರಸ ಅನ್ನೋದು ಏನು, ಅದು ಅದರ ಹಿನ್ನೆಲೆ ನಾಟ್ಯಶಾಸ್ತ್ರದಲ್ಲಿ ಹೇಗಿದೆ ಅನ್ನೋದನ್ನು ಸ್ವಲ್ಪ ವಿವರಿಸ್ತಾರೆ. ರಸ, ರಸ್ಯತೆ ಅನೇನೇತಿ ರಸ ಅಂತ ಒಂದು ಸಂಸ್ಕೃತದಲ್ಲಿ ಉಕ್ತಿ ಇದೆ. ಯಾವುದು ಖುಷಿಯನ್ನು ಕೊಡ್ತದೋ ಅದು ರಸ, ಯಾವುದು ಭಾವನೆಯನ್ನು ಹುಟ್ಟು ಹಾಕ್ತದೋ ಅದು ರಸ. ನಾವು ಹೇಗೆ ಆಹಾರವನ್ನು ತಿನ್ನುವಾಗ ಯಾವುದು ರಸ ಇಲ್ಲವೋ ಅದು ನಿರಸ, ರುಚಿ ಇಲ್ಲ, ಮನುಷ್ಯ ಅದನ್ನು ತಿನ್ನೋದಿಲ್ಲ, ಪ್ರಾಣಿಯೂ ಕೂಡ ಅದನ್ನು ತಿನ್ನೋದಿಲ್ಲ. ಎಲ್ಲಿ ರುಚಿ ಇರ್ತದೋ ಎಲ್ಲವೂ ಅದನ್ನು ಆಸ್ವಾದನೆ ಮಾಡ್ತವೆ. ಹಾಗೆಯೇ ಕೂಡ ಈಗ ಸಾಹಿತ್ಯದಲ್ಲಿ ಕೃತಿಗಳಲ್ಲಿ ರಸ ಇದ್ದರೆ ಮಾತ್ರ ಪ್ರೇಕ್ಷಕ ಅದನ್ನು ಆಸ್ವಾದನೆ ಮಾಡ್ತಾನೆ. ಅದು ನೀರಸ ಆದರೆ ಮನುಷ್ಯ ಆ ಕಡೆ ಮುಖವನ್ನು ಹಾಕಿ ನೋಡೋದಿಲ್ಲ. ಈ ಹಿನ್ನೆಲೆ ಒಳಗೆ ಈ ರಸದ ಪರಂಪರೆ ಹಿಂದೆ ಅದು ಬ್ರಹ್ಮನಿಂದ ಹುಟ್ಟಿದೆ. ಅದು ರಸೋವೈ ಸಹ ಅಂತ ಬ್ರಹ್ಮನಿ ಹೇಳ್ತಾರೆ. ರಸಗಳಿಗೆಲ್ಲ ಬ್ರಹ್ಮನೇ ಅಧೀನ, ಬ್ರಹ್ಮನಿಂದಲೇ ಆ ರಸದ ಪ್ರಕ್ರಿಯೆ ಆರಂಭ ಆಯಿತು. ರಸೋವೈ ಸಹ ಆನಂತರದ ವಿಚಾರದಲ್ಲಿ ಈ ರಸ ಸಿದ್ಧಾಂತ ಬೆಳೆದು ಮುಂದೆ ಅಲಂಕಾರಿಕರ ಪ್ರಕಾರ ರಸೋವೈ ಬ್ರಹ್ಮ, ಬ್ರಹ್ಮನೇ ರಸ, ರಸವೇ ಬ್ರಹ್ಮ. ಅವರ ಪ್ರಕಾರ ರಸವೇ ಬ್ರಹ್ಮ, ಬೇರೆ ಬ್ರಹ್ಮ ಇಲ್ಲ. ಆ ಏನು ರಸ ಇದೆಯಲ್ಲ ಅದೇ ಬ್ರಹ್ಮ ಅಂತ ಫಸ್ಟ್ ಆರಂಭದಲ್ಲಿ ಬ್ರಹ್ಮ ರಸವನ್ನು ಸೃಷ್ಟಿ ಮಾಡಿದ್ರೂ ಕೂಡ ಮುಂದೆ ಆ ಅಲಂಕಾರಿಕರ ಪ್ರಕಾರ ಆ ರಸದಲ್ಲಿಯೇ ಬ್ರಹ್ಮನನ್ನು ಕಂಡುಕೊಂಡವರು. ಇಂತಹ ರಸಂ ಪರಂಪರೆ ಮುಂದೆ ಅದು 9 ವಿಭಾಗವಾಗಿ ಹರಡಿ ಪ್ರೇಕ್ಷಕನಿಗೆ ಖುಷಿ ಕೊಡುವಂತಹ ವ್ಯವಸ್ಥೆ ಆಯಿತು. ಅಂದ್ರೆ ಹೇಳೋದು ಈ ಈ ಅಲಂಕಾರ ಶಾಸ್ತ್ರಕ್ಕೆ ಈ ಭಾರತೀಯ ದರ್ಶನಗಳ ಬುನಾದಿ ಇದೆ ಅಂತ. ಹೌದೌದು, ಖಂಡಿತವಾಗಿ ನಮ್ಮ ಭಾರತೀಯ ದರ್ಶನಗಳಲ್ಲೆಲ್ಲ ರಸದ ಬುನಾದಿ ಇದೆ. ಪ್ರತಿಯೊಂದರಲ್ಲೂ ನಾವು ರಸವನ್ನು ಹುಡುಕಬಹುದು. ರಸ ಅಂದ್ರೆ ಆಸಕ್ತಿ ಅಂತ ಅರ್ಥ. ಆಸಕ್ತಿಯನ್ನು ಉತ್ಪತ್ತಿ ಮಾಡುವಂತಹ ವ್ಯವಸ್ಥೆನೆ ನಾವು ರಸ ಅಂತ ಹೇಳಿದ್ರು ತಪ್ಪಲ್ಲ. ಈಗ ನಾವು ದರ್ಶನ ಅಧ್ಯಯನ ಮಾಡಲಿ, ಉಪನಿಷತ್ ಅಧ್ಯಯನ ಮಾಡಲಿ, ಪುರಾಣಗಳನ್ನು ಅಧ್ಯಯನ ಮಾಡಲಿ, ಎಲ್ಲ ಮೂಲಕ್ಕೂ ನಮಗೆ ರಸವೇ ಕಾರಣ. ಈಗ ಮುಂದಿನ ಪ್ರಶ್ನೆಗೆ ಹೋಗುವ ಮೊದಲು ನಿಮ್ಮ ಸಿದ್ಧಾಂತದ ಪೂರ್ಣ ಹೆಸರು ಮತ್ತು ಅದರ ಸ್ವಲ್ಪ ವಿವರಗಳನ್ನು ನೋಡಿ ಆಮೇಲೆ. ಖಂಡಿತವಾಗಿ ಇದು ನಾನು ನನ್ನ ಸಂಶೋಧನಾ ಪ್ರಬಂಧ, ಅದರ ಹೆಸರು ಪೂರ್ಣ ಸಂಸ್ಕೃತ ಲಾಕ್ಷಣಿಕರ ರಸ ಸಿದ್ಧಾಂತ ಮತ್ತು ಯಕ್ಷಗಾನ ಪ್ರಸಂಗಗಳಲ್ಲಿ ರಸಗಳು ಒಂದು ತೌಲನಿಕ ಅಧ್ಯಯನ ಅಂತ. ಇದು ನನ್ನ ಪ್ರಬಂಧ, ಮಹಾಪ್ರಬಂಧ, ಪಿ ಎಚ್ ಡಿ ಗ್ರಂಥ. ಸಿಗಂತ ಇದರಲ್ಲಿ ಈಗ ನಮಗೆ ರಸ ಸಿದ್ಧಾಂತ ಬರ್ತೀವಿ ಬರ್ತಿರ್ತೇವೆ, ಅದರ ಬಗ್ಗೆ ಒಂದು ಮುಖ್ಯವಾದ ಪ್ರಶ್ನೆಯನ್ನು ಕೇಳ್ತೇವೆ. ಈಗ ರಸ ಅಂತ ಹೇಳಿದರೆ ಈಗ ಸ್ವಲ್ಪ ಅದರ ಬಗ್ಗೆ ಸ್ವಲ್ಪ ಗೊಂದಲ ಇದೆ. ಅಂದರೆ ಈ ರೀತಿಯಾಗಿ ಎಲ್ಲ ವಿವರಣೆ ಕೊಟ್ಟರೂ ಕೂಡ ಈಗ ಒಂದು ಯಾವುದೇ ಒಂದು ಹಾಡನ್ನು ಕೇಳಿದರೆ ಉದಾಹರಣೆಗೆ ನಮಗೆ ಒಂದು ನಮಗೊಂದು ರೀತಿಯ ಭಾವ ನಮ್ಮಲ್ಲಿ ಮೂಡ್ತದೆ. ಆಮೇಲೆ ಅದಕ್ಕೊಂದು ಸ್ಥಾಯಿ ಭಾವ ಅಂತ ಇದೆ. ಅಂದರೆ ಯಾವ ಭಾವ ಸ್ವಲ್ಪ ಹೊತ್ತು ಉಳಿತದೆಯೋ ಅನ್ನೋ ಅರ್ಥದಲ್ಲಿ ಸರಳವಾಗಿ ಸ್ಥಾಯಿ ಭಾವ ಅಂತ ಬರುತ್ತೆ. ಈ ಭಾವಕ್ಕೂ ಸ್ಥಾಯಿ ಭಾವಕ್ಕೂ ಮತ್ತು ರಸಕ್ಕೂ ವ್ಯತ್ಯಾಸ ಹೇಗೆ, ಯಾವ್ಯಾವ ಎಲ್ಲಿವೆ, ಆಮೇಲೆ ಈ ಭಾವಕ್ಕೂ ಭಕ್ತಿಗೂ ಹೇಗೆ ಅನ್ನೋದ್ರ ಬಗ್ಗೆ ಹೇಳ್ತೀರಾ? ರಸ ಅದು ಸ್ಥಿರವಾದ್ದು, ಸ್ಥಾಯಿ ಭಾವ ರಸಕ್ಕೆ ಒಂದು ಸಹಕಾರಿ ಅಂಶ. ರಸದ ಪರಿಣಾಮ ಉಳಿಬೇಕಾದ್ರೆ ಅಲ್ಲಿ ಸ್ಥಾಯಿ ಭಾವ ಬೇಕಾಗ್ತದೆ. ಸ್ಥಾಯಿ ಭಾವ ಇಲ್ಲದಿದ್ದರೆ ಆ ರಸಕ್ಕೆ ಹೆಚ್ಚಿನ ಉಳಿಗಾಲವಿಲ್ಲ. ರಸ ಉಳಿಬೇಕು ಅಂದರೆ ಸ್ಥಾಯಿ ಭಾವ ಬೇಕೇ ಬೇಕು. ರಸದ ಪರಿಣಾಮ ರಾಗದ ಮೂಲಕ ಆಗ್ತದೆ. ರಸವನ್ನು ಹೇಳುವಂಥದ್ದು ರಾಗದ ಮೂಲಕ. ಕರುಣಾರಸ ಪ್ರಧಾನ ಅಂತಿದ್ದಾಗ ನಾವು ಕರುಣಾರಸ ಪ್ರಧಾನವಾದ ಹಾಡನ್ನು ಮೋಹನ ರಾಗದಲ್ಲಿ ಹೇಳ್ತೇವೆ, ಇಲ್ಲ ತುಜಾವಂತರು ಹೇಳ್ತೇವೆ, ತೋಡಿ ರಾಗದಲ್ಲಿ ಹೇಳ್ತೇವೆ, ಇಲ್ಲ ಭೈರವಿ ರಾಗದಲ್ಲಿ ಹೇಳ್ತೇವೆ, ಇಲ್ಲ ಭೂಪಾಳಿ ರಾಗದಲ್ಲಿ ಹೇಳ್ತೇವೆ. ಕರುಣಾರಸವನ್ನು ಅಭಿವ್ಯಕ್ತಿಪಡಿಸುವಂಥದ್ದು ರಾಗಗಳು. ರಾಗಗಳಲ್ಲಿ ರಾಗಗಳನ್ನು ಬಳಸುವಾಗ ಅಲ್ಲಿ ಸ್ಥಾಯಿ ಭಾವವನ್ನು ಪ್ರಧಾನವಾಗಿ ಇಟ್ಕೊಂಡಾಗ ಅದು ಒಂದೇ ಒಂದು ಅಂಶವನ್ನು ಪ್ರಧಾನವಾಗಿ ಹೇಳ್ತದೆ. ಅದನ್ನು ಸ್ವಲ್ಪ ಬದಿಗೆ ತಗೊಂಡು ಹೋದಾಗ ಅದು ಭಿನ್ನ ಭಿನ್ನ ಅಭಿಪ್ರಾಯಗಳನ್ನು ಕೊಡ್ತದೆ. ಈ ಹಿನ್ನೆಲೆ ಒಳಗೆ ಭಾವ ಮತ್ತು ಭಕ್ತಿಯನ್ನು ಬೇರ್ಪಡಲಿಕ್ಕೆ ಸಾಧ್ಯ ಇದೆ. ಆದರೆ ಭಾವ ಮತ್ತು ಭಕ್ತಿ ವಸ್ತುತಃ ಬೇರೆ ಬೇರೆ. ಭಕ್ತಿಯಲ್ಲಿ ನಿರ್ಭಾವ ಇರುತ್ತದೆ, ಭಾವದಲ್ಲಿ ಭಾವ ಇರ್ತದೆ. ಭಾವ ತನ್ನ ವ್ಯಕ್ತಿತ್ವವನ್ನು
ಭಾವನೆ ಮೂಲಕ ವ್ಯಕ್ತಪಡಿಸ್ತದೆ. ಭಕ್ತಿ ನಿರ್ಭಾವ ಆದ್ದರಿಂದ ಅಲ್ಲಿ ಅಭಿವ್ಯಕ್ತ ಮಾಧ್ಯಮ ಯಾವುದು ಇರುವುದಿಲ್ಲ, ಕೇವಲ ತ್ಯಾಗ ಭಾವನೆ ಇರ್ತದೆ, ಅಮೂರ್ತವಾಗಿರ್ತದೆ. ಭಕ್ತಿಯ ಭಾವನೆ, ಭಕ್ತಿಯ ಅಭಿವ್ಯಕ್ತಿ ಕೇವಲ ಅಮೂರ್ತವಾಗಿರ್ತದೆ. ಭಕ್ತಿಯಲ್ಲಿ ಭಿನ್ನತೆ ಇಲ್ಲವೇ ಇಲ್ಲ, ವೈವಿಧ್ಯತೆ ಇಲ್ಲವೇ ಇಲ್ಲ, ಒಂದೇ ಒಂದು. ನಾನು ನನ್ನನ್ನು ನಿನ್ನಲ್ಲಿ ತೊಡಗಿಸಿಕೊಂಡಿದ್ದೇನೆ ಅಷ್ಟೇ. ಅದರಲ್ಲಿ ಭಿನ್ನತೆಗಳನ್ನು ಕಂಡುಕೊಳ್ಳಬಹುದು, ದೇವರ ಮೇಲೆ ಭಕ್ತಿ, ಗುರು ಹಿರಿಯ ಮೇಲೆ ಭಕ್ತಿ ಇತ್ಯಾದಿಗಳು. ಆದರೆ ಭಾವಗಳಲ್ಲಿ ಮಾತ್ರ ಹಾಗಲ್ಲ, ಭಾವಗಳಲ್ಲಿ ವೈವಿಧ್ಯತೆ ಇದೆ. ನಾವು ಶೃಂಗಾರ ರಸದಲ್ಲಿ ಭಾವನೆ ಬೇರೆ ಇರ್ತದೆ, ಆಮೇಲೆ ವೀರರಸದಲ್ಲಿ ಭಾವನೆ ಬೇರೆ ಇರ್ತದೆ. ಅಂದ್ರೆ ಇದನ್ನು ಸ್ವಲ್ಪ ಇನ್ನೊಂದು ಸ್ವಲ್ಪ ಸ್ಪಷ್ಟ ಮಾಡಬೇಕು ಅಂತಾದ್ರೆ, ಈ ಒಂದು ಭಾವ ಏನು ಮೂಡುತ್ತದೆ, ಆಮೇಲೆ ಸ್ಥಾಯಿ ಭಾವ ಏನಿರ್ತದೆ, ಇದಕ್ಕೂ ಮೇಲ್ಪಟ್ಟು ರಸ ಇದೆ ಅಂತ. ರಸ ಉಚ್ಚಾರಣೆ ಸ್ಥಿತಿಯಲ್ಲಿ ಉನ್ನತ ಮಟ್ಟದಲ್ಲಿ ಇರುವಂತದ್ದು ರಸ. ರಸವನ್ನು ಅನುಕರಿಸಿ ಭಾವವು, ಭಕ್ತಿಯು, ಸ್ಥಾಯಿ ಭಾವಗಳೆಲ್ಲ ಮುಂದೆ 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 ಹೋಗ್ತಾರೆ. ಅಂದ್ರೆ ಒಂದು ರೀತಿಯಲ್ಲಿ ಹೇಳುವಾಗ ಈ ಈ ಭಾವ ಸ್ಥಾಯಿ ಭಾವಕ್ಕೆ ಬುನಾದಿಯಾಗಿ ಒಂದು ರಸ ಇರ್ತದೆ ಅಂತ ಹೇಳ್ಬೋದು. ರಸವು ಎಲ್ಲದಕ್ಕೂ ಬುನಾದಿನೇ, ಬುನಾದಿಯಾಗಿ ಎಲ್ಲದಕ್ಕೂ ಬುನಾದಿ ರಸವೇ ಆಗಿರ್ತದೆ. ರಸವನ್ನ ಆಶ್ರಯವಾಗಿ ಇಟ್ಟುಕೊಂಡು ಅವೆಲ್ಲ ಮುಂದೆ ಬೆಳೀತಾ ಹೋಗ್ತವೆ. ಅಂದ್ರೆ ಈಗ ಇದನ್ನು ನಾವು ಅಲಂಕಾರ ಶಾಸ್ತ್ರ ಅಥವಾ ಏಸ್ಥೆಟಿಕ್ಸ್ ಅಂತ ಹೇಳಿ ಇಂಗ್ಲಿಷ್ ನಲ್ಲಿ ಏನು ಹೇಳ್ತಾರೆ, ಈ ಏಸ್ಥೆಟಿಕ್ಸ್ ನಲ್ಲಿ ಬಹುಶಃ ಈ ಆಂಗ್ಲ ವ್ಯವಸ್ಥೆಯಲ್ಲಿ ಈ ರಸ ಅನ್ನುವ ಒಂದು ತಿಳುವಳಿಕೆ ಬಹುಶಃ ಈ ಇಷ್ಟು ಈ ರೀತಿಯಲ್ಲಿ ಇಲ್ಲದೆ ಇರಬಹುದು. ಜಸ್ಟ್ ಸೆಂಟಿಮೆಂಟ್ ಹೇಳ ಲೆಕ್ಕದಲ್ಲಿ ಅವ್ರು ಇದು ಮಾಡ್ಕೊಂಡು ಅದರಲ್ಲಿ ಭಾವ ಆಗ್ತದೆ ಅಷ್ಟೇ ಅಷ್ಟೇ. ಅದರ ಮೇಲ್ಪಟ್ಟಿನ ವ್ಯವಸ್ಥೆ, ಅದಕ್ಕಿಂತ ಮೇಲಿನ ವ್ಯವಸ್ಥೆ ರಸ, ಅದಕ್ಕಿಂತ ಮೇಲ್ಪಟ್ಟಂತ ಮೋಡಕ್ಕಿಂತ ಮೇಲೆ ಆಕಾಶ, ಮೋಡಕ್ಕಿಂತ ಮೇಲೆ ಸೂರ್ಯಮಂಡಲ, ಅದು ರಸದ ಸ್ಥಿತಿ. ಅದು ಸೂರ್ಯಮಂಡಲ ಸ್ಥಿತಿ, ರಸ ಸ್ಥಿತಿ. ಈಗ ಮೋಡ, ಮೋಡದ ಕೆಳಗಿನ ವ್ಯವಸ್ಥೆಗಳೆಲ್ಲ ಭಾವಗಳು, ಮುಂದೆ ಸ್ಥಾಯಿ ಇತ್ಯಾದಿಗಳು, ಭಕ್ತಿಗಳೆಲ್ಲ ಕೆಳಗಡೆ ಬರ್ತವೆ. ಮೇಲೆ ಪ್ರಧಾನವಾಗಿರತಕ್ಕಂಥ ವ್ಯವಸ್ಥೆ ಕೊಡುವಂಥದ್ದು ರಸ. ರಸದ ಅಧೀನದಲ್ಲಿ ಇವೆಲ್ಲ ಬರ್ತವೆ, ಉಳಿದೆಲ್ಲ ಉಳಿದವೆಲ್ಲ ರಸ. ಹಾಗೆ ನೀವು ರಾಗದ ವಿಚಾರ ಹೇಳಿದ್ರೆ, ಅದೇ ರಾಗದ ವಿಚಾರ ನಾಟ್ಯಶಾಸ್ತ್ರದಲ್ಲಿ ಇಲ್ಲದೆ ಹೋದ್ರಿಂದ ಈ ರಾಗ ಪ್ರಯೋಗ ಮಾಡುವಾಗ ಆ ರಸದ ಸೂಕ್ಷ್ಮತೆ ಅವರಿಗೆ ಅರಿವಿರಬೇಕು ಅಂತ. ಯಾಕೆಂದ್ರೆ ಒಂದೇ ರಾಗವನ್ನು ಹಲವು ರಸಗಳನ್ನ ಹಾಡುವಂತದ್ದು ಇರುವುದರಿಂದ ಅವರಿಗೆ ಸ್ಪಷ್ಟವಾದ, ಕಲಾವಿದರಿಗೆ ಸ್ಪಷ್ಟವಾದ ಅದರ ತಿಳುವಳಿಕೆ ಇರಲೇಬೇಕು ಇರಲೇಬೇಕು. ಅದರ ಸ್ವರವನ್ನ ಎಲ್ಲ ರೀತಿಯಲ್ಲಿ ಪ್ರಯೋಗ ಮಾಡಿದ್ರೆ ಆ ಸಂದರ್ಭಕ್ಕೆ ಅದು ಆಗ್ಲಿಕ್ಕಿಲ್ಲ. ರಸ ಪ್ರಯೋಗ ಹೇಳುವಂತದ್ದು ಸಂದರ್ಭ ಅರಿತು, ಕಥೆಯನ್ನು ಅರಿತು ಅದು ಪ್ರಯೋಗ ಆಗುವಂತದ್ದಿದೆ. ಇದು ಸಾಹಿತ್ಯಕ್ಕೂ ಅನ್ವಯಿಸ್ತದೆ, ಸಾಹಿತ್ಯಕ್ಕೂ ಅನ್ವಯಿಸ್ತದೆ, ಸನ್ನಿವೇಶಕ್ಕೂ ಅನ್ವಯಿಸ್ತದೆ, ಆಮೇಲೆ ಕಥೆಗೂ ಅನ್ವಯಿಸ್ತದೆ. ರಾಗವನ್ನು ಬೆಳೆಸುವುದೇ ಹಾಗೆ, ಅವಶ್ಯಕತೆ ಇದ್ರೆ ಮಾತ್ರ ಬೆಳೆಸುವುದು, ಇಲ್ಲದಲ್ಲಿ ಮುಗಿಸುವಂಥದ್ದು. ನಮ್ಮಲ್ಲಿ ಈ ಪರಂಪರೆ ಹಿಂದೆ ನಾವು ಯಕ್ಷಗಾನದಲ್ಲಿ ಉಪ್ಪೂರು ಭಾಗವತರಲ್ಲಿ ಇಂತಹ ವ್ಯವಸ್ಥೆಯನ್ನು ನಾವು ಕಾಣ್ಬೋದಿತ್ತು. ಉಪ್ಪೂರು ನಾರಾಯಣ ಭಾಗವತರಲ್ಲಿ ನಾವು ಈ ವ್ಯವಸ್ಥೆಯನ್ನು ಕಾಣ್ಬೋದಿತ್ತು. ಅವ್ರು ಯಾವುದೇ ರಾಗವನ್ನು ಬೆಳೆಸಲಿ, ಸಂದರ್ಭಕ್ಕಷ್ಟೇ ಒಂದು ಆಲಾಪ ಅಷ್ಟಕ್ಕೆ ಬಳಸ್ಕೊಂಡು ನಿಲ್ಲಿಸ್ಬಿಡ್ತಿದ್ರು. ಬೆಳೆಸಿದ್ರೆ ಅದು ರಾಗ ಬೆಳೀತದೆ ಬಿಟ್ರೆ ರಸ ಬೆಳೆಯುತ್ತಿಲ್ಲ. ರಸ ಬೆಳೀಲಿಕ್ಕೆ ರಾಗವನ್ನು ಹಿತಿಕಿತವಾಗಷ್ಟೇ ಬಳಸ್ಕೊಳ್ಳೋದು, ಹೆಚ್ಚು ಉಪಯೋಗಿಸಿ ಆಭಾಸವೂ ಆಗಬಹುದು. ಖಂಡಿತ ಆಭಾಸ ಆಗಬಹುದು, ಬೇರೆ ರಸವನ್ನು ಖಂಡಿತ ಖಂಡಿತ ಖಂಡಿತ. ಅಲ್ಲಿ ರಸ ಸ್ವಾದ ಆಗ್ಬೇಕು ಬಿಟ್ರೆ ರಸ ಬಂದ್ ಆಗ್ಬಾರ್ದು ಪ್ರೇಕ್ಷಕರಿಗೆ. ಈ ಹಿನ್ನೆಲೆ ಒಳಗೆ ಪ್ರೇಕ್ಷಕನು ಕೂಡ ಕಲಾವಿದಾಗಬೇಕು ಅಂತಾರೆ ಶಾಸ್ತ್ರಕಾರರು. ಪ್ರೇಕ್ಷಕನು ಕಲಾವಿದಾಗಿರ್ಬೇಕು ಅಂತ, ಕಲೆಯನ್ನು ಅಧ್ಯಯನ ಮಾಡಿರ್ಬೇಕು ಅಂತಲ್ಲ, ಅವನು ಕಲೆಯನ್ನು ಪುನಃ ಪುನಃ ಕೇಳಿ ಕೇಳಿ ಅವನು ಕಲಾವಿದಾಗ್ಬಿಡ್ತಾನೆ. ಕಲಾವಿದನಿಗಿಂತ ಹೆಚ್ಚಿನ ಜವಾಬ್ದಾರಿ ಪ್ರೇಕ್ಷಕನಿಗಿರ್ತದೆ. ಈ ಹಿನ್ನೆಲೆ ಒಳಗೆ ಕಲಾವಿದನ ಜವಾಬ್ದಾರಿ ಜಾಸ್ತಿ. ರಾಗವನ್ನು ಬಳಸುವುದು, ರಾಗವನ್ನು ವಿತರಣೆ ಮಾಡುವಂತದ್ದು, ಅದರ ಪ್ರಭಾವನ ಕೊಡುವಂತದ್ದು, ಅದರ ಆಸ್ವಾದನೆ ಮಾಡಿಸುವಂತ ಜವಾಬ್ದಾರಿ ಇದು ಕಲಾವಿದನ ಮೇಲೆ. ಕಲಾವಿದರೇ ಒಳ್ಳೆಯ ಒಳ್ಳೆಯ ಗುಣಮಟ್ಟದ ಶುದ್ಧವಾದ ಭಾವಶುದ್ಧಿ ಇರುವ ರಸಶುದ್ಧತೆ ಇರುವಂತಹ ಒಂದು ಪರ್ಫಾರ್ಮೆನ್ಸ್ ಅಂತ ಹೇಳ್ತಾರೆ, ಅಥವಾ ಒಂದು ಅಭಿನಯವನ್ನ ಆಟವನ್ನ ನಮ್ಮ ಭಾಷೆಯಲ್ಲಿ ಆಟವನ್ನ ಆಡಬೇಕು. ಅದು ಜನರ ಮಟ್ಟಕ್ಕೆ ಅವರು ಇಳಿಯದೆ ಅವ್ರ ಜನರನ್ನ ಅವರ ಮಟ್ಟಕ್ಕೆ ಏರಿಸಿಕೊಂಡು ಹೋಗುವಂತ ವ್ಯವಸ್ಥೆ ಆಗ್ಬೇಕು. ಅದರಲ್ಲಿ ಯಾವುದೇ ಅದಕ್ಕಾಗಿ ನಾವು ಹೇಳಿದ್ರೆ ಪ್ರೇಕ್ಷಕನ ಕಲಾವಿದ ಆಗ್ಬೇಕು. ಕಲಾವಿದ ಪ್ರೇಕ್ಷಕ ಕಲಾವಿದ ಆಗಿದ್ರೆ ಪ್ರೇಕ್ಷಕ ಪ್ರೇಕ್ಷಕ ಆಗಿರೋಲ್ಲ, ಪ್ರೇಕ್ಷಕ ಕಲಾವಿದರಾಗಿ ಇರ್ತಾನೆ. ಈಗ ನೀವು ರಸದ ಬಗ್ಗೆ ಹೇಳಿದ್ರಿ, ಈಗ ಮುಂದೆ ಹೋಗುದಾದ್ರೆ ರಸದ ಉಲ್ಲೇಖಗಳು ಅಂತ ಹೇಳಿದ್ರಿ ನೀವು. ನಿಮ್ಮ ರಸದಲ್ಲಿ ನಮ್ಮಲ್ಲಿ ಈಗ ಮೂಲತಃ ವೇದದಲ್ಲಿ ರಸದ ಉಲ್ಲೇಖ ಇದೆ. ವೇದಗಳ ನಂತರ ನಾವು ಈ ಅಲಂಕಾರ ಶಾಸ್ತ್ರದ ಕುಂತಲ ಇತ್ಯಾದಿಗಳು ಕವಿಗಳೇನು ಬರ್ತಾರಲ್ಲ, ಈ ನಾವು ಈಗ ಕವಿಗಳನ್ನು ಭಾವಭೂತಿ ಕಾಳಿದಾಸ ಇವರೆಲ್ಲ ರಸಗಳನ್ನು ಉಲ್ಲೇಖ ಮಾಡ್ತಾನೆ ಬಂದಿದ್ದಾರೆ. ಅಲಂಕಾರ ಶಾಸ್ತ್ರದಲ್ಲಿ ರಸದ ಹೊರತಾಗಿ ಏನೂ ಇಲ್ಲ, ಅವರು ಪೂರ್ತಿ ರಸದ ಪರಂಪರೆಗಳಿಗೆ ಬಂದಿದ್ದಾರೆ. ಅಲಂಕಾರ ಶಾಸ್ತ್ರ ಪಡೆದಿದ್ದೇ ರಸದಿಂದ, ರಸ ಬಿಟ್ಟು ಏನೂ ಇಲ್ಲ ಅವರು. ಹಾಗಾಗಿ ರಸಗಳನ್ನು ಅಲಂಕಾರ ಶಾಸ್ತ್ರದಲ್ಲಿ ನಾವು ಪ್ರಧಾನವಾಗಿ ರಸದ ಉಗಮ, ಬೆಳವಣಿಗೆ, ಪ್ರಭಾವ, ಪರಿಣಾಮ, ಉಪಯೋಗ ಎಲ್ಲವನ್ನೂ ನಾವು ಅಲಂಕಾರ ಶಾಸ್ತ್ರದಲ್ಲೇ ಕಾಣ್ಬೋದು. ಕೆಲವು ಉದಾಹರಣೆ ಕೊಡ್ಬೋದು ಅದರ ಬೇರೆ ಬೇರೆ ಗ್ರಂಥಗಳಲ್ಲಿ ಅದರ ಉಲ್ಲೇಖಕ್ಕೆ ಏನಾದರೂ ಉದಾಹರಣೆಯನ್ನು ಕೊಡ್ಬೋದಾ? ನೆನಪು ಮಾಡಿಕೊಂಡು ಕೊಡ್ಬೋದು. ಸಿಂಪಲ್ ಆಗಿ ನಾವು ಸಹಜವಾಗಿ ಹೇಳೋದಾದ್ರೆ ಈಗ ರಾಮಾಯಣವನ್ನೇ ತೆಗೆದುಕೊಳ್ಳೋಣ. ರಾಮಾಯಣ ನಮ್ಗೆ ಆಕರವಾದ ಗ್ರಂಥ ಅದು. ಒಟ್ಟಾರೆ ಅದು ಕರುಣಾರಸ ಮತ್ತು ಶಾಂತರಸ ಪ್ರಧಾನ. ಅದು
ಶಾಂತರಸು ಇದೆ, ಕರುಣಾರಸು ಇದೆ. ಅದೇ ಮಹಾಭಾರತಕ್ಕೆ ನಾವು ಹೋದರೆ ಅಲ್ಲಿ ಎಲ್ಲ ರಸವೂ ಸೇರ್ಕೊಂಡಿದೆ. ಮಹಾಭಾರತದಲ್ಲಿ ಕರುಣಾರಸವೂ ಇದೆ, ರುದ್ರರಸವೂ ಇದೆ, ವೀರರಸವೂ ಇದೆ, ಎಲ್ಲ ರಸವನ್ನು ಸಮ್ಮಿಳಿತವಾದ ಮಹಾಭಾರತ. ಈಗ ಈ ರಸಗಳು ಬದಲಾಗುವ ಅಥವಾ ಅಂದ್ರೆ ಈಗ ಯಾವುದೋ ಸಂದರ್ಭದಲ್ಲಿ ಶಾಂತವಾಗಿರುವಂತಹ ಸಂದರ್ಭದಲ್ಲಿ ಸನ್ನಿವೇಶ ಬದಲಾಗುವ ಸನ್ನಿವೇಶ ಇರ್ತದೆ, ಅದು ಹೇಗೆ? ಈಗ ಉದಾಹರಣೆ ರಸ ಭಾಸಕ್ಕೂ ಅದಕ್ಕೂ ವ್ಯತ್ಯಾಸ ಏನು ಅಲ್ಲ? ವಾಸ್ತವಿಕ ಹೇಳ್ಬೇಕಂದ್ರೆ ಒಂದು ರಸ ರಸಾಂತರ ಆಗ್ಬಾರದು ಅಂತಾರೆ ನಮ್ಮ ಶಾಸ್ತ್ರಗಳು, ರಸಾಂತರ ಆಗ್ಬಾರದು ಅಂತ. ನಾವೀ ಒಂದು ಒಂದು ಹಾಡನ್ನ ಒಂದು ರಾಗದಲ್ಲಿ ಹಾಡ್ತಾ ಇದ್ರೆ ಅದೇ ಹಾಡನ್ನ ಅದೇ ಸಂದರ್ಭದಲ್ಲಿ ಮತ್ತೊಂದು ರಾಗಕ್ಕೆ ಸೇರಿಸಬಾರ್ದು, ಅವಾಗ ರಸಭಂಗ ಆಗುವುದು. ಪ್ರೇಕ್ಷಕ ಏನೋ ಒಂದು ಕಲ್ಪನೆ ಇಟ್ಕೊಂಡಿರ್ತಾನೆ, ಇವರು ಇಂಥ ರಾಗ ಹಾಡ್ತಾ ಇದ್ದಾರೆ ಅಂತಾದರೆ ಅವನು ಅದೇ ರಾಗದ ಕಲ್ಪನೆ ಒಳಗೆ ಅವನು ತನ್ನ ಕಲ್ಪನಾ ಲೋಕದಲ್ಲಿ ಹೋಗ್ತಾ ಇರ್ತಾನೆ, ಕಥೆಯ ಹಂದರವನ್ನು ಕಲ್ಪಿಸ್ಕೊಳ್ತಾ ಇರ್ತಾನೆ. ಈ ಭಾಗವತ ಒಂದು ಹಾಡನ್ನು ಒಂದು ರಾಗದಲ್ಲಿ ಹಾಡಿ ಒಂದು ಚರಣವನ್ನು ಎರಡನೇ ಚರಣ ಮತ್ತೊಂದು ರಾಗದಲ್ಲಿ ಹಾಡಿದರೆ ರಸ ಆಭಾಸವಾಗುತ್ತೆ, ಆಭಾಸವಾಗುವುದು ಅದೇ ರಸ ಭಂಗುವುದೇ ಅಲ್ಲಿ. ಹಾಗೆ ಮಾಡಬಾರದು, ಖಂಡಿತ ಮಾಡಬಹುದು. ಒಂದನ್ನು ಮುಗಿಸಿ ಅದಕ್ಕೆ ಸಂಬಂಧಪಟ್ಟ ಅರ್ಥ ಮುಗಿದ ಮೇಲೆ ಆ ಸನ್ನಿವೇಶ ಮುಗಿದ ಮೇಲೆ ಬೇಕಾದ್ರೆ ರಾಗಾಂತರ ಮಾಡಬಹುದು, ಅವಾಗ ರಸಾಂತರ ಆಗುದಿಲ್ಲ, ರಸ ಆಭಾಸವೂ ಆಗುದಿಲ್ಲ. ಒಂದೇ ಹಾಡನ್ನ ಎರಡು ಮೂರು ರಾಗದಲ್ಲಿ ಹಾಡಿದಾಗ ಖಂಡಿತ ರಸ ಆಭಾಸ ಆಗ್ತದೆ, ರಸಭಂಗವೂ ಆಗ್ತದೆ. ಕೆಲವು ಜನ ಪ್ರೇಕ್ಷಕರಿಂದ ಪ್ರೇಕ್ಷಕರಿಂದ ಅವಮಾನವನ್ನು ಅನುಭವಿಸುದು ಉಂಟು ಕೆಲವು ಕಲಾವಿದರು, ಯಾಕಂದ್ರೆ ರಸಭಂಗ ಆದ್ರಿಂದ. ರಸಭಂಗ ಆಗೋದಂದ್ರೆ ಇಲ್ಲಿ ಕಲಾವಿದನ ಅಧ್ಯಯನ ಅನುಭವ ಎಲ್ಲ ಕೊರತೆ ಇರೋದ್ರಿಂದ ಈ ಹಿನ್ನೆಲೆಯಿಂದ ಅಂದ್ರೆ ಬೇರೆ ಬೇರೆ ಪದಗಳನ್ನ ಬೇರೆ ಬೇರೆ ರಾಗದಲ್ಲಿ ಹೇಳಿದರು ಅದೇ ರಸ ಉತ್ಪತ್ತಿ ಆಗುವಂತೆ ಹೇಳಿ ಸನ್ನಿವೇಶ ಬದಲಾದ ತಕ್ಷಣ ರಸ ಬದಲಾವಣೆಗೆ ಬೇರೆ ರಾಗವನ್ನು ಬೇರೆ ರಸವನ್ನು ಪ್ರತಿಪಾದಿಸುವುದನ್ನು ಮಾಡಿಕೊಂಡು ಹೋಗಬಹುದು. ಒಟ್ಟಾರೆ ರಸದ ತೀರ್ಮಾನ ನಿರ್ಣಯ ಕಲಾವಿದ ಮತ್ತು ಪ್ರೇಕ್ಷಕ ಇಬ್ಬರ ಮೇಲೂ ಇದೆ. ಪ್ರೇಕ್ಷಕ ಗ್ರಹಿಸ್ತಾನೆ ಅಂದ್ರೆ ಅವನು ಪ್ರಧಾನ ಕಲಾವಿದನೇ ಆಗಿರ್ತಾನೆ, ಅವನು ಕುರುಡಾಗಿರೋದಿಲ್ಲ, ಜಾಣ ಆಗಿರ್ತಾನೆ. ಕಲಾವಿದ ಪ್ರೇಕ್ಷಕ ಕುರುಡ ಅಂತ ತಿಳ್ಕೊಂಡು ಅಭಿನಯ ಮಾಡಬಾರ್ದು, ಪ್ರೇಕ್ಷಕ ಜಾಣ ಅಂತ ತಿಳ್ಕೊಂಡು ನೀವು ಅಭಿನಯ ಮಾಡಿದರೆ ಹಾಡಿದರೆ ಎಲ್ಲ ಪ್ರಕ್ರಿಯೆಗಳಾದರೂ ಕೂಡ ಅವಾಗ ರಸಕ್ಕೊಂದು ಗೌರವ ಬೇರೆ. ಮತ್ತೆ ಈ ರಸದಲ್ಲಿ ಇನ್ನು ಸ್ವಲ್ಪ ವಿವರ ಅಂತ ಹೇಳಿದ್ರೆ ಬರೀ ರಸಗಳು ಒಂಬತ್ತಲ್ಲ, ಇನ್ನು ವಿವರಗಳಿದೆ ಅಂತ ಹೇಳಿದ್ರೆ ರಸದ ತುಂಬಾ ವಿವರಿದೆ. ಪ್ರತಿಯೊಂದು ರಸವೂ ಬೇರೆ ಬೇರೆ ವಿಭಾಗವನ್ನು ಹೊಂದಿದ್ದಾವೆ. ಉದಾಹರಣೆಗೆ ಶೃಂಗಾರ ರಸ, ಶೃಂಗಾರದಲ್ಲಿ ಎರಡು ವಿಧ ಇದ್ದಾವೆ, ಒಂದು ಸಂಭೋಗ ಶೃಂಗಾರ ಮತ್ತೊಂದು ವಿಪ್ರಲಂಬ ಶೃಂಗಾರ. ಸಂಭೋಗ ಶೃಂಗಾರ ದಂಪತಿಗಳಲ್ಲಿ ಪ್ರೇಮಗಳಿದಾಗುವಂತಹ ಒಂದು ವ್ಯವಸ್ಥೆ. ವಿಪ್ರಲಂಬ ಶೃಂಗಾರ ಆರಂಭದಲ್ಲಿ ಆತ್ಮೀಯತೆಯಿಂದ ಇದ್ದು ಆಮೇಲೆ ಅವರು ಬೇರ್ಪಟ್ಟು ಹೋಗ್ತಾರೆ. ವಿಪ್ರಲಂಬ ವಿರಹ ಇದೆ, ವಿರಹ ಇದೆ, ಅದು ವಿಪ್ರಲಂಬ ಶೃಂಗಾರ. ಹೀಗೆ ಎಲ್ಲಾ ರಸಗಳಿಗೂ ಕೂಡ ಲಕ್ಷಣಗಳು ಇದಾವೆ ಮತ್ತೆ ಭೇದಗಳು ಇದ್ದಾವೆ. ಚಂದ್ರಶಾಸ್ತ್ರದಲ್ಲಿ ಹೇಗಿದೆ ಇಲ್ಲೂ ಹಾಗೆ ಇದೆ, ಇದಕ್ಕೊಂದು ನಿಯಮ ಇದೆ. ರಸಗಳಿಗೂ ಲಕ್ಷಣ ಇದೆ, ರಸಗಳಿಗೂ ಲಕ್ಷಣ ಇದೆ, ಪ್ರತಿ ರಸಕ್ಕೂ ಲಕ್ಷಣ ಇದಾವೆ. ಆ ಲಕ್ಷಣದ ಹಿನ್ನೆಲೆ ಒಳಗೆ ರಸದ ಪರಿಣಾಮ ಬರ್ತದೆ. ಆಮೇಲೆ ಈ ರಸದ ಪರಿಣಾಮ ಬರ್ಲಿಕ್ಕೆ ಅಂಗ ಚಲನೆ ಬಗ್ಗೆ ಹೇಳಿ. ಖಂಡಿತ ಖಂಡಿತ, ಅಂಗ ಚಲನೆ ಇಲ್ಲ ಅಂದ್ರೆ ರಸಕ್ಕೆ ಅಭಿವ್ಯಕ್ತಿ ಆಗುದಿಲ್ಲ. ರಸ ಅಭಿವ್ಯಕ್ತಿ ಆಗ್ಬೇಕು ಅಂದ್ರೆ ಈಗ ಶೃಂಗಾರ ರಸದಲ್ಲಿ ಆದ್ರೆ ತುಟಿಯ ಮೂಮೆಂಟ್, ಆಮೇಲೆ ರೆಪ್ಪೆ, ಕಣ್ಣು, ಮುಖ, ಹಣೆ. ಆಮೇಲೆ ನಾವು ಯಾವ ರಸದಲ್ಲಿ ನಾವು ತಲ್ಲೀನ ಆಗಿರ್ತೇವೋ ಸಹಜವಾಗಿ ನಮಗೆ ಗೊತ್ತಿಲ್ಲದೆ ಎಲ್ಲ ಅಂಗಾಂಗಗಳು ನಮಗೆ ಸಹಕಾರಿ ಆಗಿರ್ತವೆ. ಯಾರಿಗೆ ಜನ್ಮ ಕೆಲವರು ಅದ್ಭುತ ಕಲಾವಿದ ಏನಿರ್ತಾರೆ ಅವ್ರ ಲೆವೆಲ್ ತಾನೇ ತಾನಾಗಿ. ಹೌದು, ಪಾತ್ರದಲ್ಲಿ ಪಾತ್ರ ಆಗಬಹುದ್ರೆ ಯಾವ ರಸಕ್ಕೂ ಅವರು ಯೋಚನೆ ಮಾಡ್ಬೇಕಾಗಿಲ್ಲ, ಅವರಿಗೆ ಗೊತ್ತಿಲ್ಲದೆ ರಸದ ಅಭಿವ್ಯಕ್ತಿ ಆಗ್ತಾ ಹೋಗ್ತದೆ. ಶರೀರದಲ್ಲಿರ್ತಕ್ಕಂಥ ಎಲ್ಲ ಅಂಗಾಂಗಗಳು ಕೂಡ ಅವರಿಗೆ ಸಹಾಯ ಮಾಡ್ತಾ ಹೋಗ್ತವೆ. ಅಂದ್ರೆ ಎಲ್ಲ ಅಂಗಾಂಗಗಳಿಗೂ ಸಂಸ್ಕಾರ ಬೇಕು ಅಂತ. ಖಂಡಿತ ಸಂಸ್ಕಾರ ಅಂದ್ರೆ ಕೇವಲ ಕೈ ಕಾಲನ್ನು ಮಾಡ್ಬೇಕಂತ ಸಾಲದು, ಪ್ರತಿಯೊಂದು ಅಂಗ, ಕಣ್ಣು, ಮೂಗು, ಎಲ್ಲವನ್ನು ಅಭ್ಯಾಸ ಮಾಡಬೇಕು. ಬಾಯಿ, ತುಟಿ, ಹಣೆ ಎಲ್ಲವೂ ಕೂಡ ಇದಕ್ಕೂ ಮುಖ್ಯವಾಗಿ ಒಂದು ಮನಸ್ಸು. ಮನಸ್ಸು ಆ ರಸವನ್ನ ಗ್ರಹಿಸಿದ್ರೆ ಅವನು ಗೊತ್ತಿಲ್ಲದೆ ಕರುಣಾರಸದ ಅಭಿನಯದಲ್ಲಿ ಕಣ್ಣೀರು ಹಾಕ್ತಾನೆ, ಕಲಾವಿದನೇ ಕಣ್ಣೀರು ಹಾಕ್ತಾನೆ. ಆಮೇಲೆ ಪ್ರೇಕ್ಷಕರು, ಪ್ರೇಕ್ಷಕರದ ಹಂತ ಮುಂದಿನದು. ಅದಕ್ಕೂ ಪೂರ್ವವಾಗಿ ಪ್ರಧಾನವಾಗಿ ಕಲಾವಿದನ ವ್ಯವಸ್ಥೆ. ಇನ್ನೊಂದಿದೆ, ನನಗೆ ಕೆಲವರು ಹೇಳಿದ್ದು ಈ ರಸಾಸ್ವಾದನೆ ವೀಕ್ಷಕರಲ್ಲಿ ಅಥವಾ ಪ್ರೇಕ್ಷಕರಲ್ಲಿ ಮಾಡಿಸಲಿಕ್ಕೆ ಕಲಾವಿದ ಆ ವಸ್ತುಗೆ ಹೋಗಬಾರದು ಅಂತ ಹೇಳಿ. ಅಂದ್ರೆ ಭಾಗವತಿಗೆ ಉದಾಹರಣೆಗೆ ದುಃಖದ ಪದವನ್ನು ಹೇಳುವಾಗ ಭಾಗವತನಿಗೆ ಸ್ವತಃ ದುಃಖ ಬರಬಾರದು ಅನ್ನುವುದು ಎಲ್ಲೋ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ ಅಂತ ಹೇಳಿದ್ದನ್ನು ಕೇಳಿದ್ದೇನೆ. ಅದು ಎಷ್ಟು ಮಟ್ಟಿಗೆ ಸರಿ? ನಾನು ಅದನ್ನ ವಸ್ತುತಃ ಒಪ್ಪಲಿಕ್ಕೆ ಇಷ್ಟಪಡುವುದಿಲ್ಲ. ಉದಾಹರಣೆ ನಮ್ಮಲ್ಲಿ ಒಬ್ರು ಕೆಪ್ಪೆಕೆರೆ ಭಾಗವತರು ಅಂತಿದ್ದಾರೆ, ಹೊನ್ನಾವರ ಹತ್ರ ಆಗ್ತದೆ ಕೆಪ್ಪೆಕೆರೆ ಅಂತ, ಸುಬ್ರಾಯ ಭಾಗವತರು. ಅವರು ಈಗ ಲವಕುಶ ಪ್ರಸಂಗವನ್ನ ಅಂದ್ರೆ ಸೀತಾವಿಯೋಗ ಪ್ರಸಂಗವನ್ನ ಆಡಿಸುವಾಗ
ಸೀತೆ ಪದ್ಯ ಮುಂದೆ ರಾಮನ ಪದ್ಯ ಎಲ್ಲ ಬರುವಾಗ ಅವರು ಸ್ವತಃ ಒತ್ತು ಹಾಡಿದ್ದಿದೆ. ಯಾವ ಪ್ರೇಕ್ಷಕನು ಇವತ್ತಿಗೂ ಕೂಡ ಆ ಭಾಗವತರ ಪದ್ಯವನ್ನು ಒಪ್ಕೊಂಡ ಹಾಗೆ ಬೇರೆ ಭಾಗವತ ಪದ್ಯ ಒಪ್ಕೊಳ್ತಾ ಇಲ್ಲ. ಅದು ನನ್ನ ದೃಷ್ಟಿಯಿಂದ ಕಲಾವಿದ ಭಾಗವತ ಇರಲಿ, ಮೃದಂಗ ಇರಲಿ, ಚಂದೆಗಾರ ಇರಲಿ, ಅಭಿನಯ ಮಾಡೋನಿರಲಿ, ಪ್ರತಿಯೊಬ್ಬರೂ ಕೂಡ ಪಾದದಲ್ಲಿ ತಲ್ಲೀನ ಆದರೆ ಖಂಡಿತ ರಸಕ್ಕೊಂದು ವ್ಯವಸ್ಥೆ ಪರಿಣಾಮ ಆಗಿ ಆಗ್ತದೆ. ಕೆಲವು ರಸಗಳಲ್ಲಿ ಭೇದ ನೋಡ್ಲಿಕ್ಕೆ ಹೋದರೆ ಸ್ವಲ್ಪ ಕೆಲವು ಗೊಂದಲ ಆಗ್ತದೆ. ಉದಾಹರಣೆಗೆ ವೀರ ಮತ್ತು ರೌದ್ರಕ್ಕೆ ವ್ಯತ್ಯಾಸ ಇದೆ. ವೀರ ರಸದ ಹಿನ್ನೆಲೆ ನಾವು ಯಾವುದೋ ಒಂದು ವಸ್ತುವನ್ನ ಗೆದ್ದುಕೊಂಡು ಬಂದಾಗ ನಾವು ಅಲ್ಲಿ ತೋರಿಸುವಂತಹ ಪೌರುಷ ಇರುತ್ತಲ್ಲ ಅದು ವೀರರಸ, ವೀರ ಸಾಹಸ ಪ್ರವೃತ್ತಿ. ವೀರರಸದಲ್ಲಿ ಅಲ್ಲಿ ಕ್ರೂರತನ ಇರುವುದಿಲ್ಲ. ಅಲ್ಲಿ ನನ್ನ ಪುರುಷತ್ವವನ್ನ, ನನ್ನ ಸಾಹಸವನ್ನ ನಾನು ತೋರಿಸುವುದಷ್ಟೇ ಆಗಿರುತ್ತದೆ, ಅದು ವೀರರಸ. ರೌದ್ರದಲ್ಲಿ ಅದೇ ರೌದ್ರರಸದಲ್ಲಿ ಕ್ರೂರತನ ಇರ್ತದೆ. ಕಡಿಯುವುದು, ಕೊಚ್ಚುವುದು, ಕೊಲೆ ಮಾಡುವುದು, ಈ ರೀತಿ ಪ್ರವೃತ್ತಿಗಳೆಲ್ಲ ರೌದ್ರರಸದಲ್ಲಿ ಬರ್ತದೆ. ರೌದ್ರಕ್ಕೆ ವೀರರಸ ಸಹಕಾರಿ ಹೌದು, ಆದರೆ ವೀರಕ್ಕೆ ರೌದ್ರರಸ ಸಹಕಾರಿ ಅಲ್ಲ, ವಿರೋಧವೇ. ಈಗ ಬೀಭತ್ಸ ಮತ್ತೆ ಭಯಾನಕ, ಭಯಾನಕ ಬೀಭತ್ಸ ಅಂದ್ರೆ ತನಗೆ ಯಾವುದು ಬೇಡ, ತನಗೆ ಯಾವುದೂ ಬೇಡ, ನಿರ್ಮಲ ಭಾವ ಅವನಿಗೆ. ಉದಾಹರಣೆಗೆ ಕೌರವ ಹೆಣದರ ಪರ್ವತನ ನೋಡಿ ಜಿಗುಪ್ಸೆ ಅಂತ, ನಾವು ಬೀಭತ್ಸ ಅಂದ್ರೆ ಜಿಗುಪ್ಸೆ. ಆ ಹೆಣದ ಪರ್ವತ ಏರಿ ಹೇಳುವಾಗ ಅವನಿಗೆ ಜಿಗುಪ್ಸೆ ಆಗ್ಬಿಡ್ತದೆ, ಇದು ಯಾವುದೂ ಶಾಶ್ವತ ಅಲ್ಲ ಅಂತ, ಎಲ್ಲವೂ ನಶ್ವರ. ಆ ಭಾವನೆ ಇದೆಯಲ್ಲ ಅದು ಜಿಗುಪ್ಸೆ, ಭಯಾನಕ. ಸಾರಿ, ಬೀಭತ್ಸ ಅದು ಭಯಾನಕ, ಹೆದರಿಕೆ. ಹೆದರಿಕೆ ಭಯಾನಕ ಅಂದ್ರೆ ತನಗೀಗ ಕೌರವ ಓಡಿ ಹೋಗ್ತಾ ಇರ್ತಾನೆ ಹಿಂದ್ಗಡೆಯಿಂದ, ಅವನನ್ನು ಬೆನ್ನಡ್ಕೊಂಡು ಬರ್ತಾ ಇರ್ತಾರೆ. ಅವಾಗ ಏನು ಕಾಣೋದಿಲ್ಲ, ಅವನ ಸರೋವರದಲ್ಲಿ ಅಡಿಗೆ ಕುಳಿತುಕೊಳ್ತಾನೆ, ಅದು ಭಯಾನಕ. ಭಯ ತಪ್ಪಿಸ್ಕೊಂಡು ಹೋಗ್ಬೇಕು, ಭಯ ಆಗಿರ್ತದೆ ಅವನಿಗೆ ಬದುಕಬೇಕು ಒಳಗೆ ಒಂದು ಒಂದೇ ಆಸೆಯಿಂದ ಎಲ್ಲ ಬಿಟ್ಕೊಂಡು ಓಡಿ ಬರ್ತಾ ಇರ್ತಾನೆ, ಅದು ಭಯಾನಕ. ನಮಸ್ಕಾರ, ವಿದ್ವಾನ್ ಡಾಕ್ಟರ್ ಶ್ರೀಕಾಂತ್ ಭಟ್ ಅವರೇ, ಇದುವರೆಗೆ ರಸ ಸಿದ್ಧಾಂತದ ಬಗ್ಗೆ ಮತ್ತು ಅದಕ್ಕೆ ಸಂಬಂಧಿಸಿದ ಯಕ್ಷಗಾನದ ಬಗ್ಗೆ ತಿಳಿಸಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಿಮಗೂ ಧನ್ಯವಾದಗಳು, ತುಂಬಾ ತುಂಬು ಹೃದಯದ ಧನ್ಯವಾದಗಳು.